राज्य कांग्रेस घटक बेन्नल्ले सिडदेद्दिदे दड नायकरु टोल किरिकिरी टोल प्लाजा के मुत्तिगे हाकिद्दारे। प्रधानी नरेंद्र मोदी अवरिंद उद्घाटने गोंडिरुव बेंगलूरु मैसूरु दशपथ रस्ते ओंदिल्लोंदु कारणक्के सदा सुद्दियल्लिदे। इदीग दशपथ हेद्दारियल्लि टोल संग्रहक्के भारी विरोध व्यक्तवागता इदे। डबल इंजिन सरकारद विरुद्ध घोषणेगळ कूगि आक्रोशवन्न व्यक्तपडिसुत्ता इद्दारे दळपतिगळु। बेंगलूरु व्याप्तिय कणमिणकि टोल बळि प्रतिभटनेगे सज्जागिद्दारे दळपतिगळु। राज्य कांग्रेस बेन्नल्ले जेडीएस नायकरु सिडिदेद्दिद्दारे। दशपथ हेद्दारियल्लि टोल संग्रहक्के भारी विरोध व्यक्तवागता इदे। बीजेपी सरकारद विरुद्ध घोषणेगळन्नु कूगि आक्रोशवन्नु व्यक्तपडिसुत्ता इद्दारे। बेंगळूरु व्याप्तिय कणमिणकि टोल बळि प्रतिभटनेयन्नु माड्ता इद्दारे जेडीएस कार्यकर्तरु। टोल बरे विरुद्ध सिडिदेद्दिद्दारे दल कार्यकर्तरु। नूरारु जेडीएस कार्यकर्तरु ई प्रतिभटनेयल्लि भागियागिद्दारे। दृश्यदल्लि नीवु गमनिसुत्ता इद्दीरि। बेंगळूरिन कणमिणकि टोल बलि बृहत् प्रतिभटने माडि डबल इंजिन सरकारद विरुद्ध घोषणेगळन्नु कूगुत्ता इद्दारे। निखिल कुमारस्वामी नेतृत्वदल्लि बृहत् प्रतिभटनेयन्नु हम्मिकोळ्ळलागिदे। बेंगळूरु मैसूरु दशपथ हेद्दारियल्लि टोल संग्रहक्के सरकार मुंदागिरुवुदक्के आक्रोशवन्नु व्यक्तपडिसुत्ता इद्दारे जेडीएस नायकरु। निन्ने कांग्रेस नायकरु प्रतिभटने माडिद्रु। कांग्रेस प्रतिभटने बेन्नल्ले इदीग जेडीएस प्रतिभटनेगे मुंदागिदे। टोल प्लाजाक्के मुत्तिगे हाकलिक्के सिद्धते माडिकोंडिद्दारे जेडीएस कार्यकर्तरु। ನೋಡಿ ಸರ್, ನಾವಂತೂ ಈ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಕಂತದ್ದು ನಿನ್ನೆ ಕೂಡ ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ। ನೇರವಾಗಿ ಇವತ್ತು ದೇವೇಗೌಡರು ಸಾಹೇಬರು ಇರಬಹುದು, ಕುಮಾರಣ್ಣ ಅವರು ಇರಬಹುದು, ಇಡಿ ಪಕ್ಷ ಇವತ್ತು ಪಕ್ಷಾತೀತವಾಗಿ ಕನ್ನಡಿಗರ ಪರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸುತ್ತೀವಿ। ಎಲ್ಲಿವರೆಗೂ ಇವರು ಟೆಕ್ನಿಕಲ್ ಗ್ಲಿಚಸ್ ನ ಸರಿಪಡಿಸಿಕೊಳ್ಳೋದಿಲ್ಲ, ಎಲ್ಲಿವರೆಗೂ ಸರ್ವಿಸ್ ರಸ್ತೆ ಓಪನ್ ಮಾಡೋದಿಲ್ಲ, ಅಲ್ಲಿವರೆಗೂ ಟೋಲ್ ಕಲೆಕ್ಟ್ ಮಾಡಬಾರದು ಅಂತಕಂತದ್ದು ನಾವು ಬಹಳ ಸ್ಟ್ರಾಂಗ್ ಆಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಮಾಡಬಾರದು ಅಂತಕಂತದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದಲ್ವಾ ಸರ್? ಏನು ಮಾಡ್ತೀರಿ ಮುಂದಿನಡೆ ಸರ್? ನೋಡಿ ಸರ್, ನಾವಂತೂ ಈ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಕಂತದ್ದು ನಿನ್ನೆ ಕೂಡ ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ। ನೇರವಾಗಿ ಇವತ್ತು ದೇವೇಗೌಡರು ಸಾಹೇಬರು ಇರಬಹುದು, ಕುಮಾರಣ್ಣ ಅವರು ಇರಬಹುದು, ಇಡಿ ಪಕ್ಷ ಇವತ್ತು ಪಕ್ಷಾತೀತವಾಗಿ ಕನ್ನಡಿಗರ ಪರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸುತ್ತೀವಿ। ಎಲ್ಲಿವರೆಗೂ ಇವರು ಟೆಕ್ನಿಕಲ್ ಗ್ಲಿಚಸ್ ನ ಸರಿಪಡಿಸಿಕೊಳ್ಳೋದಿಲ್ಲ, ಎಲ್ಲಿವರೆಗೂ ಸರ್ವಿಸ್ ರಸ್ತೆ ಓಪನ್ ಮಾಡೋದಿಲ್ಲ, ಅಲ್ಲಿವರೆಗೂ ಟೋಲ್ ಕಲೆಕ್ಟ್ ಮಾಡಬಾರದು ಅಂತಕಂತದ್ದು ನಾವು ಬಹಳ ಸ್ಟ್ರಾಂಗ್ ಆಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಮಾಡಬಾರದು ಅಂತಕಂತದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದಲ್ವಾ ಸರ್? ಏನು ಮಾಡ್ತೀರಿ ಮುಂದಿನಡೆ ಸರ್? ನೋಡಿ ಸರ್, ನಾವಂತೂ ಈ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಕಂತದ್ದು ನಿನ್ನೆ ಕೂಡ ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ। ನೇರವಾಗಿ ಇವತ್ತು ದೇವೇಗೌಡರು ಸಾಹೇಬರು ಇರಬಹುದು, ಕುಮಾರಣ್ಣ ಅವರು ಇರಬಹುದು, ಇಡಿ ಪಕ್ಷ ಇವತ್ತು ಪಕ್ಷಾತೀತವಾಗಿ ಕನ್ನಡಿಗರ ಪರವಾಗಿ। ಈ ಹಿಂದೆ ಕನ್ನಡ ಪರ ಸಂಘಟನೆಗಳು ಕೂಡ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿ ಟೋಲ್ ಪ್ಲಾಜಾಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ವು। ಕಳೆದ ಎರಡು ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಟೋಲ್ ಸಂಗ್ರಹಕ್ಕೆ ಮುಂದಾದಾಗ ಅನೇಕ ಕನ್ನಡ ಪರ ಸಂಘಟನೆಗಳು ಇದನ್ನು ವಿರೋಧ ಮಾಡಿದ್ದವು। ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು, ಇದೀಗ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ಸಂಪೂರ್ಣವಾಗಿ ಸರ್ವಿಸ್ ರಸ್ತೆ ನಿರ್ಮಾಣವಾಗುವವರೆಗೂ ಕೂಡ ಟೋಲ್ ಸಂಗ್ರಹ ಮಾಡುವುದು ಬೇಡ ಎನ್ನುವಂತಹ ಆಗ್ರಹ ವಿವಿಧ ಪಕ್ಷಗಳು ಹಾಗೂ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತಹ ಮಾತು। ಇದೀಗ ಟೋಲ್ ಸಂಗ್ರಹ ಮಾಡ್ತಾ ಇರುವ ಬೆನ್ನಲ್ಲಿ ಅದನ್ನು ವಿರೋಧಿಸಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ।
ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬೆಂಗಳೂರು ಮೈಸೂರು ದಶಪಥ ರಸ್ತೆಯಲ್ಲಿ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು, ಇದೀಗ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಜೆಡಿಎಸ್ ನವರು, ಅಲ್ಲಿಯ ವಾತಾವರಣ ಸದ್ಯಕ್ಕೆ ಹೇಗಿದೆ? ಪ್ರವೀಣ್, ಖಂಡಿತವಾಗ್ಲೂ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಓಪನ್ ಆದಾಗಿಂದನೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಅದರಲ್ಲೂ ವಿವಿಧ ಸಂಘಟನೆಗಳು ಕೂಡ ಡೇ ಒನ್ ಇಂದನೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇವತ್ತು ಜೆಡಿಎಸ್ ನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ದಶಪಥ ಹೆದ್ದಾರಿ ಅಂತ ಏನ್ ಮಾಡಿದ್ದಾರೆ ಅದು ಕಂಪ್ಲೀಟ್ ಆಗಿ ಇನ್ನ ಕಾಮಗಾರಿ ಪೂರ್ಣಗೊಂಡಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೂ ಮುಂಚೆನೆ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಜೊತೆ ಜೊತೆಗೆ ಸರ್ವಿಸ್ ರಸ್ತೆ ಏನ್ ಮಾಡಿದ್ದಾರೆ ಅದು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಬೇಕು, ಅದು ಕೂಡ ಇನ್ನ ಪೂರ್ಣಗೊಂಡಿಲ್ಲ. ಅಂದ್ರೆ ಎಕ್ಸ್ಪ್ರೆಸ್ ಹೈವೇ ಅಂತ ಏನ್ ಮಾಡಿದ್ದಾರೆ ಅದು ಬೆಂಗಳೂರು ಟು ಮೈಸೂರನ್ನ ಅಂತ ಮಾಡಿಕೊಂಡು ಸರ್ವಿಸ್ ರಸ್ತೆಯನ್ನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕಾಮಗಾರಿ ಮಾಡಬೇಕಾಗಿತ್ತು. ಆದ್ರೆ ಇನ್ನ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ, ಆದ್ರೂ ಕೂಡ ಟೋಲ್ ಸಂಗ್ರಹ ಮಾಡಿಕೊಂಡು ಸರ್ವಿಸ್ ರಸ್ತೆಗಳು ಸರಿಯಾಗಿಲ್ಲದೆ ಇರುವಂತದ್ದು ಇವರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರವೀಣ್ ಸರ್ ನಮಸ್ತೆ, ನಮ್ ಜೊತೆ ಮಾತನಾಡಲಿಕ್ಕೆ ಸ್ವತಃ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಇದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಸ್ವಲ್ಪ ಸ್ವಲ್ಪ ಕಟ್ ಆಗ್ತಾ ಇದೆ, ಹೇಳ್ರಿ ಸರ್. ಈಗ ಬೆಂಗಳೂರು ಮೈಸೂರು ದಶಪಥ ರಸ್ತೆಯಲ್ಲಿ ಟೋಲ್ ಸಂಗ್ರಹಕ್ಕೆ ಸರ್ಕಾರದವರು ಮುಂದಾಗಿದ್ದಾರೆ, ಸಾರ್ವಜನಿಕ ವಲಯದಿಂದಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ. ಇದು ನಮ್ ಮನೆ ಮುಂದೆ ರಸ್ತೆ ಮಾಡಿ ಮನೆ ಒಳಗೆ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡು ಅನ್ನೋದ್ರಲ್ಲಿ ಅರ್ಥ ಇದೆಯೇನ್ರಿ? ಓಕೆ ಸರ್. ಅವಿಜ್ಞಾನಿಕವಾಗಿ ಮಾಡಿರ್ತಕ್ಕಂತ ಟೋಲ್ ಇದು. ಓಕೆ. ಈ ನೀವಾಗ್ಲೇ ರೋಡಿಗೆ ರೋಡ್ ಟ್ಯಾಕ್ಸ್ ಅಂತ ಹೇಳಿ ವಾಹನದ ಹತ್ರ ತಗೋತಾ ಇದ್ದೀರಿ, ಜನರ ಹತ್ರ ತೆರಿಗೆ ತಗೋತಾ ಇದ್ದೀರಿ. ಇನ್ ರಸ್ತೆಗೆ ನನ್ನ ಮನೆಗೆ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೂ ನೀನ್ ದುಡ್ಡು ಕೊಡು ಅಂತ ಹೇಳಿದ್ರೆ ಯಾವ ಲೆಕ್ಕಾಚಾರ ಇದು? ಆದ್ರಿಂದ ಸರ್ಕಾರದವ್ರು ಇದನ್ನ ಕೂಡಲೇ ನಿಲ್ಲಿಸ್ಬೇಕು. ಆಲ್ ಪಾರ್ಟಿ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಚುನಾವಣೆ ಆದ್ಮೇಲೆ ಏನದಂದ್ರೆ ನಿರ್ಧಾರ ತಗೋಬೇಕು ಅನ್ನಕಂತ ನಮ್ಮ ಅಭಿಪ್ರಾಯ. ಸರ್, ರಾಷ್ಟ್ರೀಯ ಪ್ರಾಧಿಕಾರದ ಹೆದ್ದಾರಿಯ ನಿರ್ದೇಶಕರೇ ಹೇಳ್ತಾರೆ, ನಾವು ಸರ್ವಿಸ್ ರಸ್ತೆಯನ್ನ ಮಾಡಿಬಿಟ್ರೆ ಎಲ್ಲರೂ ಕೂಡ ಅಲ್ಲೇ ಓಡಾಡ್ತಾರೆ, ಆದ್ರೆ ಇಲ್ಲಿ ಟೋಲ್ ಕಟ್ಟವರು ಯಾರು ಅಂತ ನಿರ್ದೇಶಕರೇ ಪ್ರಶ್ನೆ ಕೇಳ್ತಾರೆ ಸರ್. ಅಲ್ರಿ, ಬಡತನ ಅವ್ನಿಗೆ ಜೀವನ ಮಾಡೋದಕ್ಕೆ ದುಡ್ಡಿಲ್ಲ, ಸರ್ಕಾರ ಕೂಡ ಅಕ್ಕಿ ತಿನ್ಬಿಟ್ಟು ಬದುಕ್ತಾ ಇದ್ದಾನೆ, ಅವನೇ ನಿಮ್ ಟೋಲಿಗೆ ದುಡ್ಡು ಕಟ್ತಾನೋ ಯಾವ್ದ್ರಾಗ ಮಾಡ್ತಾನೋ? ಟೂ ವೀಲರ್ ಯಾವನ ಹತ್ರನೂ ಇದ್ದೇ ಇರುತ್ತೆ, ಅಥವಾ ಅವನೆಲ್ಲಾದ್ರೂ ಕೂತು ಒಂದ್ ಕಾರ್ ನಲ್ಲಿ ಯಾರಾದ್ರೂ ನಾಲ್ಕು ಜನರ ಜೊತೆಲಿ ಹೋಗ್ತಿರ್ತಾನ. ನೀವ್ ಒಂದ್ಸಲ ಮೈಸೂರು ಬೆಂಗಳೂರು ಹೋಗಿ ಬಂದ್ರೆ ಡೀಸೆಲ್ ಕಿಂತ ಟೋಲ್ ಚಾರ್ಜೇ ಜಾಸ್ತಿ ಆಗ್ತದ. ಓಕೆ ಸರ್, ಈಗ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ? ನಮ್ದು ಸರ್ಕಾರದ ಆಗ್ರಹ ಟೋಲ್ ನಿಲ್ಸಿ ಫಸ್ಟ್ ನೀವು ರೋಡ್ ಮಾಡಿರೋದೇ ಅವಿಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವ್ರು PWD ಮಿನಿಸ್ಟರ್ ಇದ್ದಾಗ ದೇವೇಗೌಡರು ಸಂಕಲ್ಪ ಇದು ರಸ್ತೆ ಆಗ್ಬೇಕು ಅಂತ, ರಸ್ತೆ ಆಗ್ಬೇಕು ಅಂದ್ರೆ ದುಡ್ಡು ತಗೊಂಡು ಅಂತ ಹೇಳಿಂತಲ್ಲ. ನೀವೆಲ್ಲ ನ್ಯಾಷನಲ್ ಹೈವೇ ಮಾಡಿರ್ತೀರಿ, ಅದು ಬೇರೆ ಪ್ರಶ್ನೆ, ಎಲ್ಲ ನಡೀತೈತೆ. ಇದು ಮೈಸೂರು ಬೆಂಗಳೂರು ಊರದು. ಓಕೆ. ಅದ್ರಾಗ ಚನ್ನಪಟ್ಟಣ ಬರುತ್ತೆ, ರಾಮನಗರ. ಈ ಬೆಂಗಳೂರಿಂದ ರಾಮನಗರಕ್ಕೆ ಬರೋನು 700 ಕೊಡು ಅಂದ್ರೆ ಎಲ್ಲಿ ಕೊಡ್ತಾನವನು? ಓಕೆ ಸರ್, ಇದೀಗ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಈ ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಕಳೆದ ಒಂದ್ ವಾರದಿಂದಲೂ ಕೂಡ ಆ ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ಈ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಹೌದು, ಒಳ್ಳೆ ಕೆಲಸ. ಈಗ ನಾವು ಪಂಚರತ್ನ ಮಾಡಿ ಜನರಿಗೆ ಈ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಕ್ರೆಡಿಟ್ ತಗೊಳಕ 25,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ವಿ ಕ್ರೆಡಿಟ್ ತಗೊಳಕ. ಮತ್ ಮೋದಿ ಏನಿದೆ ಅಂತ ಹೇಳಿದ್ರೆ 2,000 ರೈತರು ಕೊಡ್ತೀರಿ ಅಂತ ಹೇಳ್ತಾರಲ್ಲ, ಅದು ಕ್ರೆಡಿಟ್ ಗಲ್ವಾ? ನಾವು ಸತ್ಯ ನ್ಯಾಯ ಹೇಳಿದ್ರೆ ಕ್ರೆಡಿಟ್ ಗೆ ಹೋರಾಟ ಮಾಡ್ತೀರಿ ಅಂತೀರಿ. ಗ್ಯಾಸ್ ಸಿಲಿಂಡರ್ 1200 ರೂಪಾಯಿ ಮಾಡಿದಿರಿ, ಇದ್ ಮಾಡಿರೋ ತಪ್ಪು ಅಂತ ಹೇಳಿದ್ರೆ ನಿಮ್ಗೆ ಅದು ಹೋರಾಟನಾ? ಓಕೆ ಓಕೆ ಸರ್, ಕ್ರೆಡಿಟ್ ಅದು ಇವ್ರಿಗೆ ನೇರವಾಗಿ. ಇದು ಪ್ರಧಾನಮಂತ್ರಿ ಆಗಿ ವಾರಕ್ಕೊಂದು ರೋಡ್ ಶೋ ನಡೆಸ್ತಾ ಇದ್ರಲ್ಲ ಭಾಗದಾಗ, ಯಾಕೆ ಮಾಡ್ತಾ ಇದ್ದೀರಿ? ಈಗ ಸೋಮಲತಾಗ ಏನದಂತ ಹೇಳಿದ್ರೆ ಅಂಬರೀಷ್ ಹೆಂಡತಿಗೆ BJP ತಗೊಂಡ್ರೆ ಯಾಕೆ ನಿಮ್ಮಲ್ಲಿ ಇರ್ಲಿಲ್ಲ? ಓಕೆ ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
ಎಸ್ ಆರ್ ಟೋಲ್ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಮೈಸೂರು ದಶಪಥ ರಸ್ತೆ ಉದ್ಘಾಟನೆ ಬಳಿಕ ಇದೀಗ ಭಾರಿ ಸುದ್ದಿಯಲ್ಲಿದೆ. ಜೆಡಿಎಸ್ ನಾಯಕರು, ಕಾಂಗ್ರೆಸ್ ನಾಯಕರು ಸೇರಿದಂತೆ ಅನೇಕ ಕನ್ನಡಪರ ಸಂಘಟನೆಗಳು ಸದ್ಯಕ್ಕೆ ಟೋಲ್ ಸಂಗ್ರಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ.